ಒಂದಷ್ಟು ತಂಡ ಅಂದರೆ ರಾಜ್ ನ್ಯೂಸ್ ಹಾಗೂ ರಾಜ್ ಮ್ಯೂಸಿಕ್ನ ಮಾಲೀಕರು ಜೊತೆಗೆ ಅವರಲ್ಲಿರ್ತಕ್ಕಂಥ ಒಂದಷ್ಟು ಸ್ನೇಹದ ಪಡೆ ಎಲ್ಲರೂ ಒಮ್ಮೆ ಚಿಂತನೆ ಮಾಡೋದು ಇತ್ತೀಚೆಗೆ ನಡೆದಂತಹ ಕೋವಿಡ್ ಸನ್ನಿವೇಶ ಜೊತೆಗೆ ಸಂಕಷ್ಟಗಳು ಕಷ್ಟಗಳಂತಕ್ಕಂಥದ್ದು ಯಾಕೆಂದರೆ ಒಬ್ಬ ವ್ಯಕ್ತಿ ತನಗಲ್ದಿರ ತನ್ನ ಕುಟುಂಬ ಕಲ್ದಿರ ತನ್ನ ಪರಿವಾರದ ಎಲ್ಲರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಿದಾಗ ಸಮಸ್ಯೆ ಎಲ್ಲಿದೆ ಎಂಬತಕ್ಕಂಥದ್ದನ್ನು ಹುಡ್ಕೊಂಡು ಹೋಗಲೇಬೇಕಾಗತ್ತೆ ಯಾರೂ ಹುಡುಕ್ಲಿಕ್ಕಾಗದೇ ಇರತಕ್ಕಂಥ ಸಮಸ್ಯೆ ಅಥವಾ ಯಾರೂ ಯೋಚನೆ ಮಾಡದಿದ್ದಂತಹ ಒಂದು ರೀತಿಯನ್ನು ನನ್ನ ಆತ್ಮೀಯರಾದಂತಹ ರಾಜ್ನ್ಯೂಸ್ ಮಾಲೀಕರು ಮತ್ತು ಅಲ್ಲಿರ್ತಕ್ಕಂತಹ ಸಿಬ್ಬಂದಿ ಅಲ್ಲಿನ ಒಂದು ವ್ಯವಸ್ಥೆ ಒಂದು ಮಂಡಳಿ ಇದೆಯಲ್ಲ ಇವರೆಲ್ಲ ಚಿಂತನೆ ಮಾಡಿದ್ರು ಚಿಂತನೆ ಮಾಡಿದ್ರು ಪಕ್ಕದ ರಾಜ್ಯಕ್ಕೆ ಹೊರಟರು ಯಾಕೆಂದರೆ ತಂತ್ರ ಮಂತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ಅಷ್ಟಮಂಗಳಕ್ಕೆ ಒಂದು ಹೊತ್ತು ಕೊಡೋದಕ್ಕೋಸ್ಕರ ಆ ಅಷ್ಟಮಂಗಳದಲ್ಲಿರ್ತಕ್ಕಂಥ ರಹಸ್ಯಗಳನ್ನು ಏನು ಎಂಬತಕ್ಕಂಥದ್ದನ್ನು ಅರ್ತು ಅದರಿಂದ ರಹಸ್ಯವನ್ನು ಭೇದಿಸಬೇಕು ಎಂಬತಕ್ಕಂಥ ಚಿಂತನೆ ಮಾಡಿದ್ರಲ್ಲ ಅದು ಶ್ಲಾಘನೀಯ ಹಾಗೆ ಪಕ್ಕದ ರಾಜ್ಯ ಕೇರಳಗೆ ಬಂದು ಅಲ್ಲಿರ್ತಕ್ಕಂತಹ ಘನಪಂಡಿತರ ಬಳಿ ಕೂತು ಅಷ್ಟಮಂಗಳ ಪ್ರಶ್ನೆಯನ್ನು ತೆಗೆದುಕೊಂಡು ಆ ಪ್ರಶ್ನೆಯಲ್ಲಿ ಬಂದಂತಹ ಈ ಕುಬೇರಲಕ್ಷ್ಮಿ ಅನುಷ್ಠಾನವನ್ನು ಈ ಕಲಿಯುವುದಲ್ಲಿ ಅದರಲ್ಲೂ ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ಅದರಲ್ಲೂ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಒಂದು ಬ್ಯೂಟಿಫುಲ್ ಅಂದರೆ ಒಂದು ಸುಂದರವಾದಂತಹ ಒಂದು ಸಾನ್ನಿಧ್ಯದಲ್ಲಿ ಲಕ್ಷ್ಮೀ ಭುವರಹ ಮಹಾಯಜ್ಞವನ್ನು ನಡೆಸಬೇಕು ಆ ಯಜ್ಞದಲ್ಲಿ ಇಷ್ಟು ಕಳಶಗಳು ಬರಬೇಕು ಇಷ್ಟು ಹೋಮದ ಕುಂಡ ಇರಬೇಕು ಇಷ್ಟು ಜಪತಪಗಳಾಗಬೇಕು ಇಂಥ ಮಹನೀಯರು ಸೇರಬೇಕು ಅಂತ ಎಲ್ಲವೂ ಅಷ್ಟಮಂಗಳದಲ್ಲಿ ಪೂರ್ವ ನಿಯೋಜಿತವಾಗಿ ಅಲ್ಲಿನ ಪಂಡಿತರು ತಿಳಿಸಿದ್ದಾರೆ ಅಷ್ಟಮಂಗಳದ ರೀತಿ ಪೂರ್ವ ನಿಯೋಜಿತವಾಗಿ ಪಂಡಿತರು ತಿಳಿಸಿರುವಂತಹ ಆ ವಾಕ್ ಏನಿದೆ ಅದೇ ಈಗ ನಡೆದಿರ್ತಕ್ಕಂತಹ ಈ ಒಂದು ವಿಶೇಷವಾಗಿರತಕ್ಕಂಥ ಕುಬೇರ ಲಕ್ಷ್ಮಿ ಮಹಾಯಾಗ ಈ ಯಾಗಕ್ಕೆ ಈ ಒಂದು ಯಜ್ಞಕ್ಕೆ ಪಾಲ್ಗೊಳ್ಳುವಂತಹ ಅವಕಾಶ ನಮ್ಮ ನಿಮ್ಮೆಲ್ಲರಿಗೂ ಇದೆ ಅಂತಹದ್ರಲ್ಲಿ ಈ ಯಾಗದ ಬಗ್ಗೆ ಒಂದೆರಡು ಮಾತನ್ನು ನನಗೆ ತಿಳಿದಷ್ಟು ಒಂದಷ್ಟು ಯಾಗದ ವಿಚಾರವನ್ನು ನನಗೆ ತಿಳಿಸ್ಕೊಡೋದಕ್ಕೆ ಹೇಳಿರ್ತಕ್ಕಂಥದ್ದು ಇದು ನನ್ನ ಪೂರ್ವಜನ್ಮದ ಪುಣ್ಯವೇ ಸರಿ ಇದಕ್ಕೆ ಸಾಕಷ್ಟು ಜನ ಮಹನೀಯರು ಸಾಕಷ್ಟು ಜನ ಪಂಡಿತರು ಸಾಕಷ್ಟು ಜನ ಸಾಧುಸಂತರು ಎಲ್ಲರೂ ಆಗಮಿಸುತ್ತಿದ್ದಾರೆ ಎಲ್ಲರ ಸಮಾಗಮನದಲ್ಲಿ ಕುಬೇರ ಲಕ್ಷ್ಮಿ ಅನುಷ್ಠಾನವನ್ನು ಮಾಡಿ ರಾಜ್ಯದ ಸಂಪತ್ತು ಮತ್ತಷ್ಟು ಆಗಬೇಕು ದೇಶದ ಸಂಪತ್ತು ಮಷ್ಟ ಮತ್ತಷ್ಟು ಆಗಬೇಕು ಹಿಂದೆ ಸಾಕಷ್ಟು ಯಜ್ಞ ಆಘಾಧಿಗಳು ನಡೆದಿದೆ ರಾಜರ ಕಾಲದಲ್ಲಿ ಎಲ್ಲಿ ಸಮಸ್ಯೆ ಇರ್ತಿತ್ತು ಯಾವ ಪ್ರಾಂತ್ಯದಲ್ಲಿ ಕಷ್ಟ ಅಂತಿರ್ತಿತ್ತು ಎಲ್ಲಿ ಸಮಸ್ಯೆಗಳು ಬಂದಾಗ ಅದಕ್ಕೆ ಪರಿಹಾರ ಮಾರ್ಗ ಏನು ಎಂಬತಕ್ಕಂಥದ್ದನ್ನು ಅಂದು ರಾಜರು ನಿರ್ಣಯ ಮಾಡ್ತಿದ್ದರು ರಾಜರಿದ್ದಾಗ ರಾಜರು ನಿರ್ಣಯ ಮಾಡ್ತಿದ್ದರು ರಾಜರು ಅದಕ್ಕೆ ಬೇಕಾಗಿರ್ತಕ್ಕಂಥ ಯಜ್ಞ ಅಗಾದಿಗಳನ್ನು ಮಾಡಿಸ್ತಿದ್ದರು ಕುಬೇರನ್ನು ಆವಾಹನೆ ಮಾಡಿ ರಾಜ್ಯ ದೇಶವನ್ನು ಸುಭಿಕ್ಷವಾಗಿಡ್ತಾ ಇದ್ದರು ಆದರೆ ಇವತ್ತು ಘನ ಸರ್ಕಾರ ಸರ್ಕಾರದ ಚಿಂತನೆ ಯಾಕೆ ನಮ್ಮ ಹಸ್ತವನ್ನು ನೋಡಿದ್ರೆ ಐದು ಬೆರಳು ಒಂದು ಸಮ ಇಲ್ಲ ಹಾಗಿದ್ದಾಗ ಒಂದು ರಾಜ್ಯಾಂಗದಲ್ಲಿ ಒಬ್ಬೊಬ್ಬರ ಮನಸ್ಸು ಒನ್ನೊಂದರೆ ಹೇಳ್ತಾ ಬರುತ್ತೆ ಆದರೆ ಧರ್ಮ ಮಾರ್ಗವನ್ನು ಯೋಚನೆ ಮಾಡೋರು ಯಾರು ಧರ್ಮದಲ್ಲಿರ್ತಕ್ಕಂಥ ಧರ್ಮ ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಳ್ಳೋರು ಯಾರು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಇಂತಹ ಒಂದು ಅದ್ಭುತವಾದಂತಹ ಕಾಯಕಲ್ಪ ಇದೆ ಕುಬೇರಲಕ್ಷ್ಮಿ ಅನುಷ್ಠಾನ ಇದೆ ಎಂಬತಕ್ಕಂಥದ್ದನ್ನು ಅರಿತು ಅಷ್ಟಮಂಗಳ ಪ್ರಶ್ನೆಯ ರಹಸ್ಯವನ್ನು ಅರತು ಅದನ್ನು ನಮ್ಮ ರಾಜ್ಯದಲ್ಲಿ ಮಾಡಬೇಕು ಎಂಬತಕ್ಕಂಥ ಕೈಂಕರಿಕೆ ಮುಂದಾದರಲ್ಲ ಇದಕ್ಕೆ ನಾವು ನೀವೆಲ್ಲರೂ ಕೈ ಜೋಡಿಸಲೇಬೇಕು ನಾವು ನೀವೆಲ್ಲರೂ ಕೈ ಜೋಡಿಸೋಣ ಮಹತ್ತರವಾಗಿರ್ತಕ್ಕಂಥ ಯಜ್ಞವನ್ನು ಮಾಡೋಣ ರಾಜ್ಯ ದೇಶವನ್ನು ಸುಭಿಕ್ಷವಾಗಿಡೋಣ ನಮ್ಮ ನಿಮ್ಮೆಲ್ಲರ ಜನ್ಮದಾರ್ಭ್ಯ ಇರ್ತಕ್ಕಂಥ ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡಿಕೊಳ್ಳೋಣ ಈ ಯಾಗದಲ್ಲಿ ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ ನಕ್ಷತ್ರ ಪ್ರಾರ್ಥನೆ ಅಷ್ಟೇ ಯಾಕೆ ಹಿಂದಿರ ಏಳು ತಲೆಮಾರು ಹಿಂದಿರ ಏಳು ತಲೆಮಾರು ಯಾಕೆ ನಾನು ಹೇಳ್ತಿದ್ದೀನಿ ಅಂದರೆ ಏಳ್ನೂರು ವರ್ಷಗಳ ಹಿಂದೆ ಇಂಥದ್ದೊಂದು ಕಾಯಕ ನಡೆದಿತ್ತು ಎಂಬತಕ್ಕಂಥದ್ದಕ್ಕೆ ಆಧಾರ ಅಷ್ಟಮಂಗಳದಲ್ಲಿ ಸಿಕ್ಕಿದೆ ಏಳ್ನೂರು ವರ್ಷಗಳ ಹಿಂದೆ ನಾನಿಲ್ಲ ನೀವಿಲ್ಲ ಆದರೆ ಅಷ್ಟಮಂಗಳ ಪ್ರಶ್ನೆ ಆ ಗ್ರಂಥದಲ್ಲಿ ಆಧಾರ ಇದೆ ಅಂತಹ ಆಧಾರವನ್ನು ಹಿಡಿದು ಇವಾಗ ನಡೀತಿರ್ತಕ್ಕಂಥ ಲಕ್ಷ್ಮೀ ಕುಬೇರ ಹೋಮ ಈ ಕುಬೇರ ಲಕ್ಷ್ಮಿ ಅನುಷ್ಠಾನವನ್ನು ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥ ಈ ತಂಡಕ್ಕೆ ನಮ್ಮ ನಿಮ್ಮೆಲ್ಲರ ಸಹಕಾರದೊಂದಿಗೆ ನಮ್ಮ ಮುಂದಿನ ಮಕ್ಕಳ ಜೊತೆಗೆ ಮುಂದಿನ ಸತ್ ಪ್ರಜೆಗಳ ಎಲ್ಲರ ಒಂದು ಅನುಗ್ರಹ ಎಲ್ಲರಿಗೂ ಸಹಿತ ಆ ಭಗವಂತನ ಅನುಗ್ರಹ ಆಗಬೇಕಾಗಿದೆ ಪ್ರತಿಯೊಂದು ವಾಸ್ತುಗೃಹದಲ್ಲಿರ್ತಕ್ಕಂಥ ಸಂಕಷ್ಟಗಳು ಕಷ್ಟಗಳು ದೂರ ಆಗಬೇಕಾಗಿದೆ ಬೆಳಗಿನಿಂದ ಸಂಜೆವರೆಗೂ ಕಷ್ಟಪಟ್ಟು ಸಹಿತ ನೆಮ್ಮದಿಯಾಗಿ ಒಂದು ಊಟ ಮಾಡಲಿಕ್ಕೆ ಆಗದಿರ್ತಕ್ಕಂಥ ಪರಿಸ್ಥಿತಿ ಇದೆ ಆ ಪರಿಸ್ಥಿತಿಗೆ ಒಂದು ತಡೆ ತರಬೇಕಾಗಿದೆ ಇದಕ್ಕಾಗಿ ಭಗವಂತನ ಅನುಗ್ರಹಕ್ಕೋಸ್ಕರ ನಾವು ನೀವೆಲ್ಲರೂ ಪ್ರಯತ್ನಿಸ್ತಾ ಇದ್ದೇವೆ ಇಂತಹ ಒಂದು ಅದ್ಭುತವಾದಂತಹ ಕಾಯಕಕ್ಕೆ ಮುಂದಾಗಿರ್ತಕ್ಕಂತಹ ಈ ತಂಡಕ್ಕೆ ನಾವು ಭಗವಂತನ ಪ್ರಾರ್ಥನೆ ಮಾಡಬೇಕು ಅವರಿಗೂ ಯಶಸ್ಸಾಗಲಿ ಸಂಕಲ್ಪ ಮಾಡಿರ್ತಕ್ಕಂಥದ್ದು ಪರಿಪೂರ್ತಿಯಾಗಲಿ ಆ ಯಜ್ಞದಲ್ಲಿ ಒಂದೊಂದು ಹೋಮದ ಕುಂಡಗಳನ್ನು ದರ್ಶನ ಮಾಡಿದ್ರೆ ಸಾಕು ಆ ಪ್ರಾಂತ್ಯದಲ್ಲಿ ಓಡಾಡಿದ್ರೆ ಸಾಕು ಇದಕ್ಕಾಗಿ ಅರ್ಪಿಸ್ತಾ ಇರತಕ್ಕಂಥ ವನಸರಿಗಳಿದೆಯಲ್ಲ ಕುಬೇರನ ಆಕರ್ಷಣೆ ಮಾಡೋದು ಸಾಮಾನ್ಯವಲ್ಲ ಒಬ್ಬ ಒಂದು ಒಂದು ವ್ಯಕ್ತಿಯನ್ನು ಒಂದು ಕೆಲಸವನ್ನು ಅಥವಾ ಒಂದು ಕಾರ್ಯವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೆ ಅದಕ್ಕಿಂತಿಂತಹ ಮೂಲಿಕೆಗಳು ಉಂಟಿದೆ ಇದು ನಾವು ನೀವು ಮಾಡಿರೋದಲ್ಲ ಹಿಂದಿನ ಪರಂಪರೆಯಿಂದ ಬಂದದ್ದು ಅಂಥದ್ರಲ್ಲಿ ಸಾಕ್ಷಾತ್ತು ಕುಬೇರ ಮಹಾಲಕ್ಷ್ಮಿಯನ್ನು ಲಕ್ಷ್ಮಿ ನೋಡಿ ಅಲ್ಲೂ ಕುಬೇರ ಲಕ್ಷ್ಮಿ ಲಕ್ಷ್ಮಿ ವಿಷ್ಣುವಿನ ಮಡದಿ ಕುಬೇರ ತನ್ನ ಕಾಯಕವನ್ನು ನಿರ್ವಹಿಸ್ತಕ್ಕಂಥವನು ಆದರೆ ಕುಬೇರನ ಹಿಂದೂ ಮುಂದು ಲಕ್ಷ್ಮಿ ಇದ್ದಾಳೆ ಅಂತಹ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೋಸ್ಕರ ನಡೀತಿರ್ತಕ್ಕಂಥ ಈ ಒಂದು ಬೃಹತ್ ಮಟ್ಟದ ಮಹಾಯಾಗಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತ ಯಾಗದ ಸಂಪೂರ್ಣವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಳಿ ಎಂಬತಕ್ಕಂಥ ಚಿಂತನೆಯಿಂದ ಕುಬೇರ ಲಕ್ಷ್ಮಿಯ ಅನುಗ್ರಹ ತಮ್ಮೆಲ್ಲರಿಗೂ ಇರಲಿ ರಾಜ್ಯ ಸುಭಿಕ್ಷವಾಗಿರಲಿ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಕುಬೇರ ಲಕ್ಷ್ಮಿಯ ವಿಶೇಷವಾಗಿರತಕ್ಕಂತಹ ಅನುಗ್ರಹಕ್ಕೋಸ್ಕರ ಬನ್ನಿ ಭಾಗವಹಿಸಿ ಬನ್ನಿ ಭಾಗವಹಿಸಿ ಭಗವಂತನ ಸೇವೆಗೆ ಸದಾ ಮುಂದಿರಿ